ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿಲ್ಲದ ಹಾಗೂ ನೀವು ಎಲ್ಲೂ ಕೇಳದಂತಹ 5 ಇಂಟ್ರೆಸ್ಟಿಂಗ್ ಜಬರ್ದಸ್ತ್ ಫ್ಯಾಕ್ಟ್ಗಳನ್ನು ತಿಳಿಸ್ಕೊಡ್ತೇನೆ. ಇನ್ನು ನಾನು ಈ ವಿಡಿಯೋದಲ್ಲಿ ಹೇಳಿರೋ ಒಂದೊಂದು ಫ್ಯಾಕ್ಟ್ ಕೂಡ ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದು ಖಂಡಿತ ನಿಮ್ಮನ್ನು ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಫ್ಯಾಕ್ಟ್ ನಂಬರ್ 1, ಮನುಷ್ಯರು ಸತ್ತ ನಂತರ ಅವರನ್ನು ನಾವು ಎತ್ಕೊಂಡೋಗಿ ಸ್ಮಶಾನದಲ್ಲಿ ಸಮಾಧಿ ಮಾಡ್ತೀವಿ. ಅದೇ ರೀತಿ ಇರುವೆಗಳು ಕೂಡ ಮಾಡುತ್ತೆ. ನೀವು ಕೂಡ ನೋಡಿರ್ತೀರಾ, ಸತ್ತ ಇರುವೆಯನ್ನು ಇತರ ಇರುವೆಗಳು ಎತ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾದರೆ ಆ ಇರುವೆ ಸತ್ತಿದೆ ಅಂತ ಇತರ ಇರುವೆಗಳು ಹೇಗೆ ಕಂಡುಹಿಡಿಯುತ್ತೆ ಗೊತ್ತಾ? ಒಂದು ಇರುವೆ ಸತ್ತ 2 ಗಂಟೆಗಳ ನಂತರ ಅದರ ದೇಹದಿಂದ ಓಲಿಕ್ ಆ್ಯಸಿಡ್ ಅನ್ನುವ ಕೆಮಿಕಲ್ ಆಚೆ ಬರುತ್ತೆ. ಅದರ ವಾಸನೆಯನ್ನು ಗ್ರಹಿಸಿ ಆ ಇರುವೆ ಸತ್ತಿದೆ ಅಂತ ಇತರ ಇರುವೆಗಳು ಡಿಸೈಡ್ ಆಗುತ್ತೆ. ತಕ್ಷಣ ಆ ಇರುವೆಯ ಮೃತದೇಹವನ್ನು ಇತರ ಇರುವೆಗಳು ಅದರ ಗೂಡಿಗೆ ತಗೊಂಡು ಹೋಗಿ ಎಲ್ಲ ಇರುವೆಗಳು ಸತ್ತಾಗ ಅದನ್ನು ಸಮಾಧಿ ಮಾಡೋದಕ್ಕೆ ಫಿಕ್ಸ್ ಮಾಡಿರುವ ಜಾಗದಲ್ಲೇ ಈ ಇರುವೆಯನ್ನು ಕೂಡ ಸಮಾಧಿ ಮಾಡುತ್ತೆ. ಸೊ ಈ ಓಲಿಕ್ ಆ್ಯಸಿಡ್ಗೆ ಎಷ್ಟು ಪವರ್ ಇರುತ್ತೆ ಅಂದರೆ, ಇದನ್ನು ಬದುಕಿರುವ ಇರುವೆ ಮೇಲೆ ಹಾಕಿದ್ರೂ ಇತರ ಇರುವೆಗಳು ಆ ಇರುವೆಯನ್ನು ಸತ್ತಿದೆ ಅಂತಲೇ ಭಾವಿಸುತ್ತೆ. ಫ್ಯಾಕ್ಟ್ ನಂಬರ್ 2, ಕೆಲವರು ಗೋಡೆಯ ಮೇಲೆ ಒಂದು ಹಲ್ಲಿಯನ್ನು ನೋಡಿದ್ರೇ ಸಾಕು ಭಯ ಬೀಳ್ತಾರೆ. ಅದೇ ಒಂದು ವೇಳೆ ಹಾವನ್ನು ನೋಡಿಬಿಟ್ರೆ ಅಂತೂ ಅವರು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡೋಗ್ತಾರೆ. ಆದರೆ ಒಮ್ಮೆ ನಾನು ಹೇಳೋದನ್ನು ನೀವು ಹಾಗೆ ಊಹೆ ಮಾಡ್ಕೊಳ್ಳಿ. ಅದೇನೆಂದರೆ, ಒಂದು 50 ಹಾವುಗಳು ನಿಮ್ಮ ರೂಮ್ನಲ್ಲಿ ಇದ್ದರೆ ಹೇಗಿರುತ್ತೋ ನೀವೇ ಯೋಚನೆ ಮಾಡಿ. ಅದನ್ನು ನೋಡಿದ್ರೇ ಆ ವ್ಯಕ್ತಿ ಭಯದಿಂದ ಸತ್ತೋಗ್ತಾನೆ. ಆದರೆ 1986 ಪುಣೆಯಲ್ಲಿ ನೀಲಂ ಕುಮಾರ್ ಅನ್ನುವ ವ್ಯಕ್ತಿಗೆ ಹಾವುಗಳಂದರೆ ತುಂಬ ಇಷ್ಟ. ಆದರೆ ಎಲ್ಲರೂ ಹಾವುಗಳನ್ನು ಕಂಡಾಗ ಅದನ್ನು ಹೊಡೆದು ಸಾಯ್ತಾ ಇದ್ದಾರೆ ಅಂತ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಒಂದು ಗ್ಲಾಸ್ ರೂಮ್ನಲ್ಲಿ ನಮ್ಮ ಭಾರತದ ಅತ್ಯಂತ ವಿಷಕಾರಿಯಾದ 72 ಹಾವುಗಳನ್ನು ಸೆಲೆಕ್ಟ್ ಮಾಡಿಕೊಂಡು 72 ಗಂಟೆಗಳ ಕಾಲ ಒಂದು ಚೇರ್ನಲ್ಲಿ ಕುಳಿತಿದ್ರು. ಆದರೆ ಅದರಲ್ಲಿ ಯಾವೊಂದು ಹಾವು ಕೂಡ ನೀಲಂ ಕುಮಾರ್ರನ್ನು ಕಚ್ಚಲಿಲ್ಲ. ಹೊರಗಡೆ ಬಂದ ನಂತರ ನಾವು ಅದಕ್ಕೆ ಹಾನಿ ಉಂಟು ಮಾಡಿದ್ರೆ ಮಾತ್ರ ಅವು ನಮ್ಮನ್ನು ಕಚ್ಚಕ್ಕೆ ಬರುತ್ತೆ ಅಂತ ಜನರಿಗೆ ನೀಲಂ ಕುಮಾರ್ ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ಪೇಟಿಎಂ ಅಪ್ಲಿಕೇಶನ್ ಮೂಲಕ ನೀವು ಸುಲಭವಾಗಿ ಹಣವನ್ನು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗೆ ವರ್ಗಾಯಿಸಿಕೊಳ್ಳಬಹುದು. ಮೊದಲಿಗೆ ಪೇಟಿಎಂ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಲು ಲಿಂಕ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ನಲ್ಲಿ ರಿಜಿಸ್ಟರ್ ಆಗಿರುವ ನಂಬರ್ ಹಾಕಿ ಸೆಂಡ್ SMS ಮೇಲೆ ಕ್ಲಿಕ್ ಮಾಡಿ. ರಿಸೀವ್ ಆಗಿರುವ OTP ಹಾಕಿ ನಂತರ 16-digit ATM ಪಿನ್ ಕಾರ್ಡ್ ಮತ್ತು ಎಕ್ಸ್ಪೈರಿ ಡೇಟ್ ಹಾಕಿ ತುಂಬ ಸರಳವಾಗಿ ಅಕೌಂಟ್ ಲಿಂಕ್ ಮಾಡಬಹುದು. ಅಕೌಂಟ್ ಲಿಂಕ್ ಮಾಡುವಾಗ UPI ಪಿನ್ ಅನ್ನು ಜನರೇಟ್ ಮಾಡುವುದು ಕಡ್ಡಾಯ. ಇನ್ನು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಲು ಚೆಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ. UPI ಪಿನ್ ಹಾಕಿ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಬಹುದು. ಅದೇ ರೀತಿ ನಮ್ಮ ಅಕೌಂಟ್ನಿಂದ ಮತ್ತೊಂದು ಅಕೌಂಟ್ಗೆ ಹಣ ವರ್ಗಾಯಿಸಲು ಮೊದಲಿಗೆ ಟು ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ನಂಬರ್ IFSC ಕೋಡ್ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅಮೌಂಟ್ ಹಾಕಿ ಪೇ ಮಾಡಿದರೆ ಹಣ ವರ್ಗಾವಣೆಯಾಗುತ್ತದೆ. ಇನ್ನು QR ಕೋಡ್ ಬಳಸಿ ಕೂಡ ಹಣವನ್ನು ವರ್ಗಾಯಿಸಿಕೊಳ್ಳಬಹುದು. ಇನ್ನು ಪೇಟಿಎಂ ಮೂಲಕ ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್, ಗ್ಯಾಸ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಹೀಗೆ ಎಲ್ಲ ರೀತಿಯ ಬಿಲ್ ಪೇಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಪ್ನ ಲಿಂಕ್ ನೀಡಲಾಗಿದೆ. ಈ ಕೂಡಲೇ ಪೇಟಿಎಂ ಆ್ಯಪ್ ಡೌನ್ಲೋಡ್ ಮಾಡಿ ಬಳಸಿಕೊಳ್ಳಿ. ಫ್ಯಾಕ್ಟ್ ನಂಬರ್ 3, ಈಗಿನ ಕಾಲದಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದರೆ ಪೋಸ್ಟರ್ಗಳನ್ನು ಹಾಕ್ತಾರೆ ಅಥವಾ ಪಾಂಪ್ಲೆಟ್ಗಳನ್ನು ಓಡಿಸ್ತಾರೆ. ಅದೇ ದುಡ್ಡಿರೋರಾದರೆ TVಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆದರೆ ಈಗ ನಾನು ರೆಡ್ಬುಲ್ ಕಂಪನಿ ಮಾಡಿದ್ದ ತುಂಬ ಡಿಫ್ರೆಂಟ್ ಆಗಿರೋ ಪಬ್ಲಿಸಿಟಿ ಸ್ಟ್ರಾಟಜಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ಕೇಳಿದ ಮೇಲೆ ಈ ಐಡಿಯಾ ನಮ್ಮ ತಲೆಗೆ ಯಾಕಪ್ಪ ಬಂದಿಲ್ಲ ಅಂತಲೇ ಅನಿಸುತ್ತೆ. ಅದೇನೆಂದರೆ, ಖಾಲಿಯಾಗಿರೋ ರೆಡ್ಬುಲ್ ಕ್ಯಾನ್ಗಳನ್ನು ಪಬ್ಗಳ ಹತ್ತಿರ, ಕ್ಲಬ್ಗಳ ಹತ್ತಿರ, ಜನರು ಜಾಸ್ತಿ ಇರೋ ಜಾಗದಲ್ಲಿ ಡಸ್ಟ್ಬಿನ್ಗಳಲ್ಲಿ ಹಾಕ್ತಾಯಿದ್ರು. ಅದನ್ನು ನೋಡಿದ ಜನರು, ಇದ್ಯಾವುದಪ್ಪ ಇದು ಹೊಸ ಡ್ರಿಂಕ್, ಇಷ್ಟೊಂದು ಕುಡಿದು ಬಿಸಾಕಿದ್ದಾರೆ, ನಾವು ಟ್ರೈ ಮಾಡೋಣ ಅಂತ ಹೇಳಿ ಜನರು ರೆಡ್ಬುಲ್ನ ಖರೀದಿ ಮಾಡ್ತಾಯಿದ್ರು. ಅದು ಒಳ್ಳೆ ಐಡಿಯಾ ಅಲ್ವಾ? ಫ್ಯಾಕ್ಟ್ ನಂಬರ್ 4, 1885 ನ್ಯೂಯಾರ್ಕ್ನಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣವಾಗುತ್ತೆ. ಅದರ ಹೆಸರೇ ಬ್ರೂಕ್ಲಿನ್ ಬ್ರಿಡ್ಜ್. ಈ ಬ್ರಿಡ್ಜ್ನ ಓಪನ್ ಮಾಡುವ ಈವೆಂಟ್ಗೆ ತುಂಬ ಜನ ಬಂದಿರ್ತಾರೆ. ಅಲ್ಲಿ ಜನರಿಗೆ ಈ ಬ್ರಿಡ್ಜ್ ಮೇಲಿಂದ ಕಾಲು ಜಾರಿ ಕೆಳಗೆ ನೀರಲ್ಲಿ ಬಿದ್ದರೆ ಹೇಗೆ ಬದುಕಬೇಕು ಅಂತ ಡೆಮೋ ತೋರಿಸೋದಕ್ಕೆ ರಾಬರ್ಟ್ ಎಮ್ಲಿಟ್ ಓಬ್ಲಮ್ ಅನ್ನುವ ವ್ಯಕ್ತಿ ಬಂದಿರ್ತಾನೆ. ಈತ ಒಬ್ಬ ಪ್ರೊಫೆಷ್ನಲ್ ಈಜುಗಾರನಾಗಿರ್ತಾನೆ. ಇವೆಂಟ್ಗೆ ಬಂದ ಜನರೆಲ್ಲರೂ ಚಪ್ಪಾಳೆಯನ್ನು ಹೊಡಿತಾ ರಾಬರ್ಟ್ಗೆ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಸೊ ಡೆಮೋ ತೋರಿಸೋದಕ್ಕೆ ರಾಬರ್ಟ್ ಬ್ರಿಡ್ಜ್ ಮೇಲಿಂದ ನೀರಿಗೆ ಜಿಗಿತಾನೆ. ಆದರೆ ರಾಬರ್ಟ್ ನೀರಿಗೆ ಬೀಳುವಷ್ಟರಲ್ಲೇ ಗಾಳಿಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ನೀರಲ್ಲೇ ಪ್ರಾಣ ಬಿಡ್ತಾರೆ. ಫ್ಯಾಕ್ಟ್ ನಂಬರ್ 5, ಸೊ ಜಪಾನ್ ದೇಶದಲ್ಲಿ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದ್ರು ಅಥವಾ ಸಿಗ್ನಲ್ನ ಜಂಪ್ ಮಾಡಿದ್ರು ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಅವರನ್ನು ಹಿಡಿಯೋ ಪ್ರಯತ್ನ ಮಾಡೋದಿಲ್ಲ. ಅದರ ಬದಲಾಗಿ ಅವರ ಕಾರ್ಗೆ ಆರೆಂಜ್ ಪೇಂಟ್ ಬಾಲ್ಸ್ಗಳಿಂದ ಶೂಟ್ ಮಾಡ್ತಾರೆ.
ಈ ರೀತಿ ಯಾಕೆ ಮಾಡ್ತಾರೆ ಅಂದರೆ, ಅಲ್ಲಿ ತಪ್ಪಿಸ್ಕೊಂಡ್ರು ನೆಕ್ಸ್ಟ್ ಸಿಗ್ನಲ್ನಲ್ಲಿ ಟ್ರಾಫಿಕ್ ಪೊಲೀಸರು ಆ ಕಲರ್ನ ನೋಡಿ ಇವರು ಟ್ರಾಫಿಕ್ ಸಿಗ್ನಲ್ನ ಬ್ರೇಕ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅವರನ್ನು ಹಿಡ್ಕೊಂಡು ಫೈನ್ ಹಾಕ್ತಾರೆ. ಒಂದು ವೇಳೆ ಅವರು ಆ ಪೇಂಟನ್ನ ಬಟ್ಟೆಯಿಂದ ಒರೆಸೋದಕ್ಕೆ ಟ್ರೈ ಮಾಡಿದ್ರೂ ಅದು ಹೋಗೋದಿಲ್ಲ, ಯಾಕಂದರೆ ಆ ಪೇಂಟ್ 15 ದಿನಗಳವರೆಗೂ ಹಾಗೆ ಇರುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.